ಆಕ್ಚುಲಿ ಸತೀಶ್ ಗೋಣ ಅಂತ ಹೇಳಿ ಇವನು ನೋಟೋರಿಯಸ್ ರೌಡಿ ಶೀಟರ್ ಇವನು ಇವನ ವಿರುದ್ಧ ಈಗಾಗಲೇ 5 ಕೇಸಸ್ ವಿವಿಧ ಠಾಣೆಗಳಲ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮತ್ತೆ ಎರಡು ಫೈರ್ ಮನೆಗಳನ್ನ ಬೆಂಕಿ ಹಚ್ಚಕ್ಕೆ ಹೋಗಿದ್ದಾಗ ಕೇಸಸ್ ಎಲ್ಲ ಇವನ ಮೇಲೆ ರಿಜಿಸ್ಟರ್ ಆಗಿದೆ ಮತ್ತೆ ಇವನು ವಾರಂಟ್ ಆಸಾಮಿ ಅಂದ್ರೆ ಇವನ ಮೇಲೆ ಅರೆಸ್ಟ್ ಮಾಡಕ್ಕೆ ಕೋರ್ಟ್ ವಾರಂಟ್ ಹೊರಡಿಸಿತ್ತು 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಇವನು ಸೋ ಈಗ ನೀವು ಕಳೆದ 15 20 ದಿನದಿಂದ ನಾವು ಏನು ರೌಡಿಗಳ ವಿರುದ್ಧ ವಿಶೇಷ ಕಾರ್ಯಾಚರಣೆ ಮಾಡ್ತಾ ಇದೀವಿ ರೇಡ್ ಮಾಡ್ತಾ ಇದೀವಿ ಸರ್ಪ್ರೈಸ್ ಚೆಕ್ಸ್ ಮಾಡ್ತಾ ಇದೀವಿ ಅದನ್ನ ಮುಂದುವರೆಸಿ ಈ ರೌಡಿ ಎಲಿಮೆಂಟ್ಸ್ ಸಣ್ಣ ಪುಡಿ ರೌಡಿಗಳು ಇರಲಿ ನೋಟೋರಿಯಸ್ ರೌಡೀಸ್ ಇರಲಿ ಎಲ್ಲರ ಮೇಲೆ ಬಿಗಿ ನಿಗಾ ಇಟ್ಟಿದೀವಿ ಮತ್ತೆ ಇವನದು ಮೂವ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಸೋ ವಾರಂಟ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಅಂತ ಹೇಳಿ ಟೌನ್ ಪೊಲೀಸರು ಹೋಗ್ತಾರೆ ಟೌನ್ ಪೊಲೀಸರು ಹೋಗಿ ಅವನ್ನ ವಾರಂಟ್ ಎಕ್ಸಿಕ್ಯೂಟ್ ಮಾಡಿದಾಗ ತುಂಬಾ ರೆಸಿಸ್ಟ್ ಮಾಡ್ತಾನೆ ಅವಾಗ್ಲೇ ತಲವಾರ್ ಸಿಗುತ್ತೆ ಅವನತ್ರ ಸೋ ತಲವಾರ್ ಎಲ್ಲ ತುಂಬಾ ಪ್ರಯತ್ನ ಮಾಡಿ ತಲವಾರ್ ಎಲ್ಲ ತಗೊಂಡು ಸ್ಟೇಷನ್ ಗೆ ಬಂದು ಕೇಸ್ ಮಾಡ್ತಾರೆ ಕೇಸ್ ಮಾಡಿ ಈಗ ಸಂಜೆ ಒಂದು 9 ಗಂಟೆ ಸುಮಾರಿಗೆ ಸ್ಥಳ ಮಹಜರ್ ಮಾಡಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ಅವರ ಜೊತೆ ಇಬ್ರು ಪಿಎಸ್ಐಸ್ ಎಲ್ಲ ಕರ್ಕೊಂಡು ಅವರಿಗೆ ಘಟನಾ ಸ್ಥಳಕ್ಕೆ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಅವನು ಮತ್ತೆ ಕಲ್ಲು ತಗೊಂಡು ನಮ್ಮ ಪಿಎಸ್ಐ ವಿನೋದ್ ಅಂತ ಹೇಳಿ ಅವರ ತಲೆಗೆ ಹೊಡೆದು ಗಾಯ ಮಾಡಿ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಅವಾಗ ನಮ್ಮ ಇನ್ಸ್ಪೆಕ್ಟರ್ ಎರಡು ಏರ್ ಫೈರ್ ಮಾಡ್ತಾರೆ ನಿಲ್ಲೋದಿಲ್ಲ ಅವನು ಸೋ ಅವನ ಕಾಲಿಗೆ ಗುಂಡು ಹೊಡೆದು ಗಾಯ ಮಾಡಿದ್ದಾರೆ ಅವರಿಗೆ ಸೋ ಇಬ್ರು ನಮ್ಮ ಪಿಎಸ್ಐ ಮತ್ತೆ ಇವನು ಯಾರು ಸತೀಶ್ ಗೋಣ ಅಂತ ಹೇಳಿ ರೌಡಿ ಶೀಟರ್ ಇದ್ದಾರೆ ಇಬ್ರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ನೆಕ್ಸ್ಟ್ ಅನ್ನೋದಕ್ಕಿಂತ ನಾವು ಯಾವಾಗಲೂ ಎಲ್ಲ ಟೀಮ್ ಅಲ್ಲಿ ಹೋಗಿರ್ತೀವಿ ಪ್ರಿಪೇರ್ಡ್ ಆಗಿ ಹೋಗಿರ್ತೀವಿ ನಾವು ಅಂಡ್ ಈ ರೌಡಿ ಎಲಿಮೆಂಟ್ಸ್ ಬಗ್ಗೆ ಜೀರೋ ಟಾಲರೆನ್ಸ್ ಅಂತ ಹೇಳಿ ಅಕ್ರಾಸ್ ಹುಬ್ಳಿ ಧಾರವಾಡ ಎಲ್ಲ ಪೊಲೀಸರದು ಅದೇ ನಿಟ್ಟಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ ಸೊ ನಾವು ಎಲ್ಲದಕ್ಕೂ ಪ್ರಿಪೇರ್ಡ್ ಇದ್ದೀವಿ ಯಾವುದೇ ಕಾರಣಕ್ಕೂ ಪುಡಿ ರೌಡಿಗಳಿರಲಿ ಈ ರೌಡಿ ಶೀಟರ್ಸ್ ನೋಟೋರಿಯಸ್ನವರು ಇರಲಿ ಹುಬ್ಳಿ ಧಾರವಾಡದಲ್ಲಿ ತಲೆ ಎತ್ತಿದ್ರೆ ನಾವು ಜೀರೋ ಟಾಲರೆನ್ಸ್ ಅನ್ನೋದನ್ನ ಕಂಟಿನ್ಯೂ ಮಾಡ್ತೀವಿ ನಾವು ಗುಂಡು ಟೋಟಲಿ 3 ಗುಂಡು 2 ಏರ್ ಫೈರ್ ಮಾಡ್ತಾರೆ ಒಂದು ಅವನ ಕಾಲಿಗೆ ಹೊಡೆದಿದ್ದಾರೆ ಇವನ ಮೇಲೆ ಟೋಟಲ್ 5 ಕೇಸಸ್ ಇದೆ ಮತ್ತೆ ಇವನ ಮೇಲೆ ವಾರಂಟ್ ಆಗಿದೆ ಇವನು ತಲೆಮರೆಸಿಕೊಂಡು 2 ವರ್ಷದಿಂದ ತಲೆಮರೆಸಿಕೊಂಡಿದ್ದ ಇವನು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ ಇವನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ ಇವನ ಮೇಲೆ ಆರ್ಮ್ಸ್ ಆಕ್ಟ್ ಅಲ್ಲಿ ಕೇಸ್ ಇದೆ ಹಾಗೆ ಎರಡು ಕೇಸ್ ಅಲ್ಲಿ ಮಿಸ್ಚೀಫ್ ಬೈ ಫೈರ್ ಅಂದ್ರೆ ಮನೆಗೆ ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿ ಬೆಂಕಿ ಹಚ್ಚಿರೋದು 2 ಕೇಸ್ ಇದೆ ವೆರಿ ನೋಟೋರಿಯಸ್ ಫೆಲೋ ಇವನು ಅಲ್ಲ ಇನ್ಸ್ಪೆಕ್ಟರ್ ಏನು ಗಾಯ ಆಗಿಲ್ಲ ಅಲ್ಲ ಕಿಲಿ ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಗಾಯ ಆಗಿದೆ ಬಟ್ ನಮ್ಮ ಪಿಎಸ್ಐಗೆ ಮಾತ್ರ ಸ್ವಲ್ಪ ತಲೆಗೆ ಗಾಯ ಆಗಿದೆ ಮತ್ತೆ ಹೊಟ್ಟೆಗೂ ಈಗ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಬಟ್ ಈ ಲುಕ್ಸ್ ಸ್ಟೇಬಲ್ ಸಾರಿ ಕಲ್ಲು ಕಲ್ಲು ಅಲ್ಲಿ ಅಲ್ಲಿ ಇದ್ದಿದ್ದು ಕಲ್ಲು ತೆಗೆದು ತಲೆಗೆ ಹೊಡೆದು ಪರಾರಿ ಆಗಕ್ಕೆ ಪ್ರಯತ್ನ ಮಾಡ್ತಾನೆ ಇವನು ಗದಗ ರೋಡ್ ಅಂಡರ್ ಬ್ರಿಡ್ಜ್ ಹತ್ರ ಮಂಟೂರು ರೋಡ್ ರೈಲ್ವೆ ಸ್ಟೇಷನ್ ಹತ್ರ ಮಹಜರ್ ಅಲ್ಲೇ ಮಧ್ಯಾಹ್ನ ಪ್ರಕರಣ ಆಗಿರುತ್ತೆ ಆ ಪ್ರಕರಣದ ಮಹಜರ್ ಮಾಡಕ್ ಹೋಗ್ತಾರೆ ಅಲ್ಲಿ ಘಟನೆ ಮತ್ತೆ ಸಂಭವಿಸಿದೆ ಸಾರಿ ಹೌದು ನಾವು ಮೊದಲಿಂದನೂ ಹೇಳ್ತಾ ಇದೀವಿ ರೌಡೀಸ್ ಆಗಲೇ ಹೇಳಿದ್ದೀನಿ ನಾನು ಪುಡಿ ರೌಡಿಗಳಿರಲಿ ಅಥವಾ ನೋಟೋರಿಯಸ್ ರೌಡಿ ಇರಲಿ ನಮ್ಮದು ಜೀರೋ ಟಾಲರೆನ್ಸ್ ಇದೆ ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋತೀವಿ ಮುಲ್ಲಾಜಿಲ್ಲದೆ ಎಲ್ಲರ ಮೇಲೆ ತಗೋತೀವಿ ನೀವು ಲಾಸ್ಟ್ ಒಂದು ವಾರದಲ್ಲೇ ನೋಡ್ಬೋದು 172 ಜನ ರೌಡೀಸ್ ಮೇಲೆ ಬೆಳ್ಳಂ ಬೆಳಗ್ಗೆ ಅವರು ಎಷ್ಟೋ ಜನ ಆರ್ಮ್ಸ್ ಸಿಕ್ತು ಎಷ್ಟೋ ಜನ ಮನೆ ವಾರಂಟ್ ಆಗಿ ವಾರಂಟ್ ಎಕ್ಸಿಕ್ಯೂಷನ್ ಆಗದೆ ತಲೆಮರೆಸಿಕೊಂಡಿದ್ರು ಅಂಥವರೆಲ್ಲ ಸಿಕ್ಕಿದ್ದಾರೆ ನಮ್ಮದು ಏನು ಪ್ರಯತ್ನ ಇದೆ ಹುಬ್ಳಿ ಧಾರವಾಡ ಸಿಟಿನ ರೌಡಿಗಳ ಅಟ್ಟಹಾಸದಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ ನಾವು ಏನು ಪಣ ತೊಟ್ಟು ಕೆಲಸ ಮಾಡ್ತಾ ಇದೀವಿ ಇದು ಹೀಗೆ ಮುಂದುವರಿಯುತ್ತೆ ಇಲ್ಲ ನೋಡಿ ನಾನು ಹೇಳಿದೆ ಯಾವ ರೌಡಿ ನಮಗೆ ಸಣ್ಣ ರೌಡಿ ದೊಡ್ಡ ರೌಡಿ ಅಂತ ಏನು ಇಲ್ಲ ಸಣ್ಣ ಪುಟ್ಟ ರೌಡಿ ಅವರಿಗೆ ಕರೆದು ವಾರ್ನಿಂಗ್ ಮಾಡ್ತೀವಿ ಯಾರು ಈ ತರ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಈಗ ಲಾಸ್ಟ್ 3 ದಿವಸದಲ್ಲೇ 4 ಜನ ಅಂತ ರೌಡೀಸ್ನ ಸೆಕ್ಯೂರ್ ಮಾಡಿದ್ದೀವಿ 2 ಆರ್ಮ್ಸ್ ಆಕ್ಟ್ ಕೇಸ್ ಹಾಕಿದ್ದೀವಿ ಸೊ ಬರೀ ಸಣ್ಣ ಪುಟ್ಟವರು ಅಂತಲ್ಲ ಎಂಥ ನೋಟೋರಿಯಸ್ ಎಂಥ ಡೇಂಜರಸ್ ಫೆಲೋ ಇದ್ರೂ ನಮ್ಮ ಕೆಲಸ ನಾವು ಕರೆಕ್ಟಾಗೇ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್